ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವ್ರಿಗೆ ಬೇಲ್ ಸಿಗುತ್ತಾ ಹೇಗೆ? ಈ ಮೀಡಿಯಾದಲ್ಲಿ ಏನು ಆಂಕರ್ಗಳು ಅಂತ ಬರ್ತಿದ್ದಾರೆ, ಆಂಕರ್ಗಳೇ ದಿರ್ಜಾಗ್ಬಿಟ್ಟಿದ್ದಾರೆ. ಕಾನೂನಾತ್ಮಕ ದೃಷ್ಟಿಯಿಂದ ಒಂದು ನಯಾ ಪೈಸದ ಕಾನೂನು ಅವ್ರಿಗೆ ಗೊತ್ತಿರೋದಿಲ್ಲ. ಏನ್ ಇದೇ ತರ ಆಗತ್ತೆ, ಇದೇ ತರ ಹೋಗುತ್ತೆ, ಇವ್ರು ಯಾರು ಏನು ಎಲ್ಲ ಇವರೇನೆ. ಈ ಜಡ್ಜ್ಗಳೇ ಟಿವಿ ನೋಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ, ಮತ್ ನಾನು ಯಾಕಿರೋದು ಅಂತಾರೆ. ಆ ಆಂಕರ್ಗಳಂತೂ ಹೇಗಿರ್ತಾರೆ ಅಂದ್ರೆ, ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಕಂಪ್ಲೀಟ್ ಆಗಿ ವೈಲೇಟ್ ಮಾಡ್ತಿದ್ದಾರೆ ಅವರು. ಬೆಳಿಗ್ಗೆಯಲ್ಲಿ 24 ಗಂಟೆನೂ ಸಹ ಒಬ್ಬ ವ್ಯಕ್ತಿ ಇದೆ ಪ್ರಸಾರ ಮಾಡೋದಕ್ಕೆ, ಅವ್ರಿಗಾನು ಮಾನವೀಯತೆ ಇದೆಯಾ? ಕೋಟ್ಯಾಂತರ ಜನ ಆ ಚಾನೆಲ್ಗಳನ್ನು ವೀಕ್ಷಣೆ ಮಾಡ್ತಾರಲ್ಲ, ಆ ವೀಕ್ಷಕರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಆ ಚಾನೆಲ್ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು 4 ಚಾನೆಲ್ಗಳನ್ನ ಬ್ಯಾನ್ ಮಾಡಿಬಿಟ್ರೆ ಜನ ಆರಾಮಾಗಿರ್ತಾರೆ ಸರ್. ಅದರಲ್ಲೂ ಒಂದು 3-4 ಚಂದದ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇರ್ತೀವಿ ಅಂದರೆ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಇವರು ಬಂದು ಫಸ್ಟ್ ಇವ್ರನ್ನ ಬ್ಯಾನ್ ಮಾಡಬೇಕು ಅನ್ನಿಸ್ತಾ ಇರ್ತದೆ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಿದ್ರೆ ಸೈಕಲ್ ಗ್ಯಾಪ್ ಚಾನಲ್, ನಾನು ನಿಮ್ಮ ಚೇತನ್ ನಾಯಕ್. ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದಷ್ಟು ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಿರುವಂಥದ್ದು, ದಿನಕ್ಕೊಂದು ತಿರುವು ತಗೊಳ್ತಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಒಂದು ವಿಚಾರಗಳನ್ನ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಬಡವರ ಪರವಾಗಿ ನಿರಂತರವಾದ ಹೋರಾಟ ಮಾಡುತ್ತಿರುವಂತಹ ಲಾಯರ್ ಪುಟ್ಟೇಗೌಡರು. ಸರ್ ನಮಸ್ಕಾರ. ಸರ್, ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡ್ತಿರುವಂಥದ್ದು, ಅಪರಾಧಿ ಈ ರೀತಿ ಆ ರೀತಿ ಕೊಲೆ ಮಾಡಿದರೆ ಅನ್ನೋದು, ನಿಮಗೆ ಏನನ್ಸ್ತಾರೆ ಇದ್ರ ಬಗ್ಗೆ ಮೀಡಿಯಾಗಳು ಹೇಳ್ತಿರೋಂಥ ಪ್ರಕಾರ? ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ಮೀಡಿಯಾದಲ್ಲಿ ಏನು ಆ್ಯಂಕರ್ಗಳು ಅಂತ ಬರ್ತಿದ್ದಾರೆ, ಆ್ಯಂಕರ್ಗಳೇ ದಿರ್ಜಾಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಕಾನೂನಿನ ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂದರೆ, ಕಾನೂನಾತ್ಮಕ ದೃಷ್ಟಿಯಿಂದ ಒಂದು ನಯಾ ಪೈಸದ ಕಾನೂನು ಅವ್ರಿಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ನೋಡಿ, ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಸ್ ಎ ಅಡ್ವೊಕೇಟ್ ಆಗಿ ವಕೀಲರು ಒಂದು 40-50 ವರ್ಷದ ಪ್ರಾಕ್ಟೀಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಮೋಸ್ಟ್ ಸೀನಿಯರ್ ಕೌನ್ಸಿಲ್ಗಳು ಎಂಗೇಜ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ನಮಗೆ ನಾವು ಎಷ್ಟೇ ಗೊತ್ತಿದ್ರು ಸಹ ನಾವು ಬುಕ್ಕನ್ನು ನೋಡಿದ್ರೆ ನಾವು ಮಾತಾಡೋದಕ್ಕಾಗಲ್ಲ. ಸತ್ಯಾಸತ್ಯತೆ ತಿಳ್ಕೊಂಡು ನಾವು ಈ ಕೇಸು ಇದೇ ಸೆಕ್ಷನ್ನಲ್ಲಿರುತ್ತೆ, ಇದೇ ವೈಸ್ ಇರುತ್ತೆ ಅಂದ್ರೂ ಸಹ, ನಮಗೆ 100% ಪರಿಕತೆ ಇದ್ರೂ ಸಹ, ಅದ್ರಲ್ಲಿ ಗೊತ್ತಿದ್ರು ಸಹ, ನಾವು ಬುಕ್ ತೆಗೆದೆ ನಾವು ಹೇಳೋದು. ಇದು ನಮ್ಮ ಪ್ರೊಫೆಷನ್, ಅದು ನಮ್ಮ ನಾಲೆಡ್ಜ್, ಅದು ಪ್ರತಿಯೊಬ್ಬ ಕೌನ್ಸಿಲ್ಗಳು ಅದೇ ರೀತಿ ಮಾಡುವಂಥದ್ದು. ಬಟ್ ಆದರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಕಾನೂನು ಅಂದರೆ ಏನು ಅಂದರೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಅವ್ರಿಗವರೇ ಜಡ್ಜ್ಗಳು ಚಾರ್ಜ್ ಶೀಟು ಅವರೇ ಹೇಳ್ಬಿಡ್ತಾರೆ, ಏನು ಇದೇ ಥರ ಆಗುತ್ತೆ, ಇದೇ ಥರ ಹೋಗುತ್ತೆ, ಇವ್ರು ಯಾರು ಏನು ಎಲ್ಲ ಇವರೇನೆ. ಆಮೇಲೆ ಈ ನಮ್ಮಲ್ಲಿ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ, ಈ ಜಡ್ಜ್ಗಳೇ ಟಿವಿ ನೋಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ, ಮತ್ತು ನಾನು ಯಾಕಿರೋದು ಅಂತ ಹೇಳ್ತಾರೆ ಜಡ್ಜ್ಗಳು. ಇದು ಕರೆಕ್ಟ್ ಸತ್ಯ ಅಲ್ವಾ? ಇದು ಕರೆಕ್ಟ್. ಈಗ ನಮ್ಮಲ್ಲಿ ಎಷ್ಟೋ ಜನ DC ಗಳು ಇರ್ತಾರೆ. ಆಮೇಲೆ ಒಂದು ನ್ಯೂಸ್ ಚಾನೆಲ್ಗಳು ಅಂದರೆ ಇಡೀ ಕರ್ನಾಟಕದ ಜನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಅಧಿಕಾರಿಗಳು ಇರ್ತಾರೆ, ವಕೀಲರುಗಳು ಇರ್ತಾರೆ, ಹೈಕೋರ್ಟ್ ಜಡ್ಜಸ್. ಇವತ್ತು ಮೊನ್ನೆ ನಾವು ಇದೆಲ್ಲ ಮಾಡ್ತಾ ಇರ್ತೀವಿ, ಹೈಕೋರ್ಟ್ ಜಡ್ಜಸ್ಸು ಆ ಟ್ರಯಲನ್ನು ಮಾಡುವಂಥ ಜಡ್ಜು ಸಹ TV ನೋಡ್ತಾ ಇರ್ತಾರೆ. ಎಲ್ಲ ಹೋಮ್ ಮಿನಿಸ್ಟ್ರು ನೋಡಿರ್ತಾರೆ, IG DIG ಎಲ್ಲ ನೋಡಿರ್ತಾರೆ. ಆ ನೋಡುವಂಥ ಚಾನೆಲ್ಗಳ ರೆಪ್ಯುಟೇಷನ್ ಏನಾಗಬೇಕು? ಹಂಗಾದರೆ ಈ IOಗಳು ಅಂತ ಏನು, ನಾವು ಇನ್ವೆಸ್ಟಿಗೇಷನ್ ಆಫೀಸರು ಅಂತ ಇರ್ತಾರಲ್ಲ, ಅವ್ರಿಗೇನು ಬೆಲೆನೇ ಇಲ್ವಾ? ಹಂಗಾದರೆ ಜಡ್ಜ್ಗಳಿಗೆ, ಕೋರ್ಟ್ಗಳಿಗೆ ಏನು ಬೆಲೆನೇ ಇಲ್ಲ. ಆಮೇಲೆ ಆ ಆ್ಯಂಕರ್ಗಳಂತೂ ಹೇಗಿರ್ತಾರೆ ಅಂದರೆ, ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಕಂಪ್ಲೀಟಾಗಿ ವೈಲೇಟ್ ಮಾಡ್ತಿದ್ದಾರೆ ಅವರು. ನಮಗೆ ಪತ್ರಕರ್ತರು ನಾವು, ಆಮೇಲೆ ನಿಮ್ಮ ಪತ್ರಕರ್ತರಿಗೆ ನೆನ್ನೆ ನೋಡಿ ಅದ್ಯಾವುದೋ ಒಂದು ಇದು ನೋಡಿದೆ, ಪತ್ರಕರ್ತರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಮ್ಮಿಡಿಯೇಟ್ ಒಳಗೆ ಜೈಲ್ಗೆ ಹಾಕಿ ಅಂದ್ಬಿಟ್ಟು ಯಾವುದೋ ಒಂದು, ಇದು ಉತ್ತರ ಪ್ರದೇಶದ ಯಾವುದೋ ಒಂದು ಸಿಟೇಷನ್ ನೋಡ್ತಾ ಇದ್ದೆ ನಾನು. ಓಕೆ, ಸರಿ, ನ್ಯಾಯದ ಪರ ಹೋರಾಟ ಮಾಡ್ತಾರೆ, ಯಾರು ಶಕ್ತಿಹೀನರಾಗಿರೋ ದುರ್ಬಲರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ, ಒಳ್ಳೊಳ್ಳೆ ನ್ಯೂಸ್ಗಳನ್ನು ಪ್ರಸಾರ ಮಾಡ್ತಾರೆ, ಇದೆಲ್ಲ ಓಕೆ, ಇದ್ರ ಬಗ್ಗೆ ಯಾವುದು ಇದಿಲ್ಲ, ನಮಗೆ ಗೊಂದಲಗಳಿಲ್ಲ. ಬಟ್ ಆದರೆ ಕೆಲವೊಂದು ವಿಚಾರಗಳನ್ನು ಮಾತ್ರ ಈ ಚಾನೆಲ್ಗಳು ಹೇಗೆ ಮಾಡ್ತಾರೆ ಅಂದರೆ, ಬೆಳಗ್ಗೆಯಿಂದ 24 ಗಂಟೆನೂ ಸಹ ಒಬ್ಬ ವ್ಯಕ್ತಿ ಇದೆ ಪ್ರಸಾರ ಮಾಡೋದಕ್ಕೆ, ಅವ್ರಿಗಾನು ಮಾನವೀಯತೆ ಇದೆಯಾ? ಅವ್ರಿಗಾನು ಆ ಯೋಚನೆ ಬರುತ್ತಾ? ಬೇರೆಯವರು 100,000,000,000 ಜನ ಆ ಚಾನೆಲ್ಗಳನ್ನು ವೀಕ್ಷಣೆ ಮಾಡ್ತಾರಲ್ಲ, ಆ ವೀಕ್ಷಕರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಆ ಚಾನೆಲ್ ವ್ಯವಸ್ಥೆ ಮಾಡ್ತಾರೆ. ಅಕಸ್ಮಾತ್ ಅಭಿಮಾನಿಗಳೇ ಆಗಿರ್ಬೋದು, ನೋಡಿ ಅವನು ಸರಿ ಮಾಡಲಿ ತಪ್ಪು ಮಾಡಲಿ, ಒಬ್ಬ ಯಾರೋ ಒಬ್ಬ ಹೀರೋ ಆಗಿರ್ಬೋದು, ಸಮಾಜ ಸೇವಕ ಆಗಿರ್ಬೋದು, ಅವರ ಅನುಯಾಯಿ ಅಥವಾ ಅಭಿಮಾನಿಗಳಿರ್ತಾರಲ್ಲ, ಅವರು ಯಾವುದೋ ಒಂದು ಗುಣವನ್ನು ತುಂಬ ತೀಕ್ಷ್ಣವಾಗಿ ತಗೋಬಿಟ್ಟಿರ್ತಾರೆ.
ಈಗ ಫಿಲಮ್ ಫಿಲಮಲ್ಲಿ ಯಾವುದೋ ಒಂದು ಪೊಲೀಸ್ ಅಧಿಕಾರಿ ಕೆಲಸ ಮಾಡಿಬಿಟ್ಟಿರ್ತಾನೆ ಅಂದರೆ ಅದನ್ನು ಪೊಲೀಸ್ಗಳು ತುಂಬ ಚೆನ್ನಾಗಿ ತೊಗೊಂಡಿರ್ತಾರೆ. ಇಲ್ಲ ಯಾವುದೋ ಒಂದು ಯಾವುದೋ ಒಂದು ಸ್ವಾತಂತ್ರ್ಯ ಹೋರಾಟಗಾರನಾಗಿ ಇಲ್ಲ ಯಾವುದೋ ಒಂದು ಕೆಲಸಗಳು ಒಳ್ಳೊಳ್ಳೆ ಆ್ಯಕ್ಟ್ಗಳನ್ನು ಮಾಡ್ತಾ ಅದು ಪರಿಣಾಮ ಬಿದ್ದಿರುತ್ತೆ. ಈಗ ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ, ಈ ಕ್ಲೈಂಟ್ಸ್ಗಳು ಎಷ್ಟೋ ಎಮ್ ಸಿ ಕೇಸಸ್ಗಳಲ್ಲಿ ಬಂದಾಗ ಈ ಫ್ಯಾಮಿಲಿ ಕೇಸಸ್ಗಳು ಬರ್ತಾವಲ್ಲ, ನಾನೇ ಖುದ್ದು ಎಷ್ಟೋ ಜನ ಕೇಳಿದ್ದೀನಿ, ನೀವು ರಾಜ್ಕುಮಾರ್ ವಿಷ್ಣುವರ್ಧನ್ ಫಿಲಮ್ಗಳನ್ನ ನೋಡಬೇಕು, ಒಂದು ಹೆಣ್ಣನ್ನು ಯಾವ ರೀತಿ ಮಾತಾಡಬೇಕು, ಮನೆಯನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ರಾಜ್ಕುಮಾರ್ ಫಿಲಮ್ಗಳು ನೋಡಿ ಕಲಿಬೇಕು ಅಂತ. ಇದು ಯಾಕೆ ಬಂತೇಳಿ ನಮಗೆ? ಆ ಥರ ಅವ್ರು ಅಲ್ಲಿ ತೋರ್ಪಡಿಕೆ ಇರೋದರಿಂದ, ಅಷ್ಟು ಚೆನ್ನಾಗಿ ಅಭಿನಯ ಇರೋದರಿಂದ ನಾವು ಆ ಥರ ಹೇಳ್ತೀವಿ. ಈ ಅಭಿನಯ ಏನಾಗುತ್ತೆ, ಅನುಯಾಯಿಗಳ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿರುತ್ತೆ. ಅದು ಇದೇನಾಗುತ್ತೆ, ಅವನು ಒಳ್ಳೆಯವನು ಕೆಟ್ಟವನು ಅಂತ ಬರಲ್ಲ, ಈ ಅಭಿಮಾನಿಗಳ ಮನಸ್ಸು ಮೇಲೂ ಕೂಡ ಅದು ಕೆಂಡು ಕೋಪ ಬರೋ ಹಾಗೆ ಅವರು ಹೇಳಿಕೆಗಳನ್ನು ಕೊಡುವಂಥದ್ದು. ಅದರಲ್ಲೂ ಒಂದು ಮೂರ್ನಾಲ್ಕು ಜನದ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇರ್ತೀವಿ ಅಂದರೆ ನಮಗೇನಾಗ್ಬಿಡುತ್ತೆ ಅಂದರೆ, ಇವನು ಒದ್ದು ಫಸ್ಟ್ ಇವ್ರನ್ನ ಬ್ಯಾನ್ ಮಾಡಬೇಕು ಅನ್ನಿಸ್ತಾ ಇರ್ತದೆ. ಈ ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸರ್ ನಮ್ಮ ಕರ್ನಾಟಕದಲ್ಲಿ ಒಂದು 4 ಚಾನಲ್ಗಳನ್ನ ಬ್ಯಾನ್ ಮಾಡಿಬಿಟ್ರೆ ಜನ ಆರಾಮಾಗಿರ್ತಾರೆ ಸರ್ ಅಂತ ಇರ್ತಾರೆ. ಈ ಹೇಳಿಕೆಗಳೆಲ್ಲ ನಾವೆಲ್ಲ ಕೇಳಿರ್ತೀವಲ್ಲ, ಹಿಂಗಾಗಿದೆ ಕತೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಹೇಗೆ ಸರ್? ಸಿಕ್ಕೇ ಸಿಗುತ್ತೆ. ಅದು ಏನಾಗುತ್ತಂದರೆ, ನಮ್ಮಲ್ಲಿ ಎಲ್ಲ ಪ್ರಕರಣಗಳನ್ನು ನಾವು ಯೋಚನೆ ಮಾಡಿ ಹೇಳಬೇಕಾಗ್ತದೆ. ಮ್ಯಾಕ್ಸಿಮಮ್ ಏನು ಮರ್ಡರ್ ಕೇಸ್ಗಳಲ್ಲಿ ಏನಾಗುತ್ತೆ, ಒಂದು 6 ಮಂತ್ಸ್ ಅಂದರೆ ಏನು ಚಾರ್ಜ್ ಶೀಟ್ ವರದಿ ಸಲ್ಲಿಕೆ ಆದ ನಂತರ ಆಲ್ಮೋಸ್ಟ್ ಎಲ್ಲ ಅಪರಾಧಿಗಳಿಗೂ ಏನು ಆರೋಪಿಗಳು ಅಂತ ಕರಿತೀವಿ 100% ಬೇಲ್ ಆಗುತ್ತೆ. ಅದು ದರ್ಶನ್ ಅವರು ಅಥವಾ ಪ್ರಜ್ವಲ್ಲು ಮತ್ತೊಂದು ಮಗದೊಂದು ಅಂತ ನಾವು ಹೇಳೋದಕ್ಕೆ ಬರಲ್ಲ, ಆಲ್ಮೋಸ್ಟ್ ಎಲ್ಲ ಕೇಸಸ್ಸಲ್ಲೂ ಬೇಲ್ ಆಗುತ್ತೆ. ಆ ಥರ ನಾವು ಯೋಚನೆ ಮಾಡಬೇಕು ಅಂದರೆ ದರ್ಶನ್ ಅವ್ರಿಗೂ ಆಟೋಮೆಟಿಕಲಿ ಬೇಲ್ ಆಗುತ್ತೆ. ನಾವಿಲ್ಲಿ ದರ್ಶನ್ ಹಂಗೆ ಹಿಂಗೆ ಅಂತ ನಾವು ಯೋಚನೆ ಮಾಡೋಕ್ಕೆ ಬರಲ್ಲ, ಬೇಲ್ ಆಗಿ.